ನನ್ನ ಪ್ರಕಾರ ನೀರಿಗೋಸ್ಕರ ಮಾತ್ರ ನಾನು ಇಲ್ಲಿ ಇರೋದು. ಹೇಗೆ ಒಂದು ಮಗು ಹುಟ್ಟಿದಾಗ ಒಂದು ತಾಯಿ ಎದೆ ಹಾಲು ಎಷ್ಟು ಮುಖ್ಯನೋ, ನಮ್ಮ ಕರ್ನಾಟಕ ಭೂಮಿಗೆ ಕಾವೇರಿನೂ ಅಷ್ಟೇ ಮುಖ್ಯ. ಅದಕ್ಕೆ ಬೇಕಾಗಿರೋಂಥ ಪರಿಹಾರ ನಾವು ಹುಡುಕ್ಲಿ ಅನ್ನೋದಷ್ಟೇ ನನ್ನ ಆಶಯ. ಯಾಕೆಂದರೆ ಇದನ್ನು ಹಿಂಗಾದರೂ ಸರಿ ಕೂತು ಬಗೆಹರಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಈಗಲಾದರೂ ಎದ್ದು ಕೂತು ಮಾತಾಡಿ ಬಗೆಹರಿಸ್ಕೋತಾರ ಅನ್ನೋದಷ್ಟೇ ನಮ್ಮ ಕಳಕಳೆಯ ಕಾಳಜಿ. ಯಾಕೆಂದರೆ ಇದು ಮೂರನೇ ಬೆಳೆ, ನೀರಿದ್ದಾಗ ಕೊಡಬಹುದು, ಆದರೆ ಇವರು ಪರಿಹಾರ ಹುಡುಕೋ ತನಕ ಇನ್ನು ಮುಂದಕ್ಕೆ ರೈತರು ಸಾಯಬಾರ್ದು ಅನ್ನೋದಷ್ಟೇ ನನ್ನ ಕಳಕಳಿ. ಅದು ಒಂದು ವರ್ಷ ಆಗ್ಬೋದು, ಎರಡು ವರ್ಷ ಆಗ್ಬೋದು, ಆಲ್ಟರ್ನೇಟಿವ್ ನಮಗೆ ಬೇಕಲ್ವಾ? ಜೀವ ಜೀವನೇ ಅಲ್ವಾ? ಅಲ್ಲಿ ತನಕ ಕಾವೇರಿ ಹೋರಾಟ ನಡೀತಾ ಇರುತ್ತೆ. ಹಾಗನ್ಬಿಟ್ಟು ಅದು ನಡೆಯೋ ತನಕ ಇಲ್ಲಿ ಜೀವ ಸಾಯ್ತಾನೂ ಇರಬಾರ್ದು. ಸೊ ಎಲ್ಲದಕ್ಕೂ ಒಂದು ಬಹಳ ಇಂಪಾರ್ಟೆಂಟ್ ಆಗಿ ತಾಯಿ ಎದೆ ಹಾಲಷ್ಟೇ ಮುಖ್ಯ ಕಾವೇರಿ ಅಂದರೆ ಅರ್ಥ ಮಾಡ್ಕೋಬೇಕಲ್ವಾ? ಮಗುಗೆ ಅದೇ ಸಿಗಲಿಲ್ಲ ಅಂದರೆ ಹೊರಟೋಗುತ್ತೆ. ಸಿ ಇದು ಬಹಳ ಸಿಂಪಲ್ ವಿಷಯ ಅಲ್ಲ, 75 ವರ್ಷಗಳಿಂದನೂ ನಡ್ಕೊಂಡು ಬರ್ತಾ ಇದೆ. 76ನೇ ಇಸ್ವಿಗೆ ನಾವು ಮಾತಾಡಿದೀವಲ್ವಾ, ಸೆಲೆಬ್ರೇಟ್ ಮಾಡಿದೀವಲ್ವಾ ಇಂಡಿಪೆಂಡೆನ್ಸು. ಈ 75 ವರ್ಷ ಎಷ್ಟೇ ಬೇರೆ ಬೇರೆ ಸರ್ಕಾರಗಳಿಗೆ ಬಂದರೂನು ಇದು ಸಾಲ್ವ್ ಆಗಿಲ್ಲ. ಇದನ್ನು ಪೊಲಿಟಿಕಲ್ ಆಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಹೊರತಾಗಿ ಬಹಳ ಸಾಂಕೇತಿಕವಾಗಿ ಅದನ್ನು ಸಾಲ್ವ್ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಥರದ ವ್ಯವಸ್ಥೆನೇ ಆಗಬೇಕು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಈ ಕಾವೇರಿ ಇಸ್ ಬಿಕಮ್ ಅ ಟ್ರಂಪ್ ಕಾರ್ಡ್ ಫಾರ್ ಆಲ್ ದಿ ಆಪೋಸಿಷನ್ ಪಾರ್ಟೀಸ್ ಆರ್ ಸಿಟ್ಟಿಂಗ್ ಪಾರ್ಟಿ ಟು ಯೂಸ್ ಇಟ್ ಫಾರ್ ದರ್ ವೋಟ್ ಬ್ಯಾಂಕ್. ಇದನ್ನು ವೋಟ್ ಬ್ಯಾಂಕ್ ಥರ ನೋಡೋದನ್ನು ಬಿಟ್ಟು ಕರ್ನಾಟಕದ ಹೆಮ್ಮೆ ಆಗಿ ಕರ್ನಾಟಕಕ್ಕೆ ನೀರು ಬರೋ ಹಾಗೆ ಮಾಡಿ, ವಾದ ಮಂಡನೆ ಮಾಡ್ತಾ ಇರೋರಿಗೆ ಬೇಕಾಗಿರೋ ಅಂಥ ಆಲ್ ದಿ ಡೀಟೇಲ್ಸ್ನ ಕೊಡಿ, ಇನ್ನೂ ಡೀಟೇಲ್ಸ್ನ ಕೊಟ್ಟು ಅವ್ರನ್ನ ಇನ್ನೂ ದೃಢಪಡಿಸಿ, ಇನ್ನೂ ಶಕ್ತಿಪಡಿಸಿ. ಹಾಗೆ ಹೋಗಿ ಇವಾಗ ವಾದ ಮಂಡನೆ ಮಾಡ್ತಾ ಇಲ್ಲ ಅನ್ನೋದಕ್ಕಿನ್ನ ಅವರು ಮಂಡನೆ ಮಾಡಿರೋದಕ್ಕೆ ಇವತ್ತು 222 TMCಯಿಂದ ನಮಗೆ 172 ಬಂದಿರೋದು. ಆದರೆ ಅವರಿಗೆ ಇನ್ನೂ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಕೊಟ್ಟು ನಮ್ಮದೇನಿದೆ ನಮ್ಮದಾಗಿಸ್ಕೊಳ್ಳೋಣ, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನ ದಯವಿಟ್ಟು ಬೇಗ ಮಾಡಿ. ಬಿಕಾಸ್ ಪ್ರತಿ ಸತಿನೂ ಹೊಡೆತ ಬೀಳ್ತಾ ಇದೆ, ಮುಂದಿನ ಪೀಳಿಗೆ ಕಾವೇರಿ ಏನು ಅಂದರೆ ಗೊತ್ತಿಲ್ಲ, ವಿ ಆರ್ ಯೂಸ್ ಟು ದ ಪ್ಲಾಸ್ಟಿಕ್ ಬಾಟಲ್ ಅನ್ನೋ ಹಂಗೆ ಮಾಡ್ಕೋಬೇಡಿ. ಯಾಕೆಂದರೆ ಅದು ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕ ಭೂತಾಯಿಯ ಎದೆ ಹಾಲಂದರೆ ಕಾವೇರಿ ರೀ, ಅದನ್ನು ಬಿಟ್ಕೊಡಲ್ಲ. ಅದಕ್ಕಾಗಿ ಹೋರಾಟ ಮಾಡೋಣ, ಒಂದು ಚಾನಲೈಸ್ಡ್ ಹೋರಾಟ ಮಾಡಿ ಇನ್ನು ವ್ಯವಸ್ಥಿತವಾಗಿ ಗೌರ್ಮೆಂಟಿಗೆ ಏನೇನು ಬೇಕೋ ಸಹಕಾರ ನೀಡಿ ಇದನ್ನು ಒಟ್ಟು ಒಂದು ವ್ಯವಸ್ಥೆ ಮಾಡಿ ಇದನ್ನು ತೊಗೊಂಬನ್ನಿ, ಬ್ರಿಂಗ್ ಇಟ್ ಬ್ಯಾಕ್. ಅಷ್ಟೇ ಹೇಳೋದು.